ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಆರ್ಎಂಇ ಸೊಸೈಟಿಯ ಫಾರ್ಮಸಿ ಕಾಲೇಜಿನಲ್ಲಿ ಡಾಕ್ಟರ್ ಎನ್ ಧರಂ ಸಿಂಗ್ ಸಭಾಂಗಣದ ಉದ್ಘಾಟನಾ ಸಮಾರಂಭ ಹಾಗೂ ಉಡಾನ್ 2017 ವಾರ್ಷಿಕೋತ್ಸವ ಸಮಾರಂಭವು ಅದ್ಧೂರಿಯಾಗಿ ನೆರವೇರಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನಲ್ಲಿ ಡಾಕ್ಟರ್ ಎನ್ ಧರಂ ಸಿಂಗ್ ಸಭಾಂಗಣದ ಉದ್ಘಾಟನಾ ಸಮಾರಂಭ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಉಡಾನ್ 2017 ಕಾರ್ಯಕ್ರಮವು ದಿನಾಂಕ 23ನೇ ಮಾರ್ಚ್ 2017 ರ ಗುರುವಾರದಂದು ಸಾಯಂಕಾಲ 5:30 ಗಂಟೆಗೆ ಅದ್ಧೂರಿಯಾಗಿ ಜರುಗಿತು. ಮೊದಲಿಗೆ ಭಾರತ್ ಫಾರ್ಮಸಿ ಮಂಡಳಿಯ ಕಾರ್ಯಕಾರಿ ಸದಸ್ಯರಾದ ಡಾಕ್ಟರ್ ಎಂ ಡಿ ಕರ್ವೇಕರ್ ಅವರು ಡಾಕ್ಟರ್ ಎನ್ ಧರಂ ಸಿಂಗ್ ಸಭಾಂಗಣದ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಸಭಾಂಗಣಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ತದನಂತರ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಆಗಮಿಸಿದ ಎಲ್ಲ ಅತಿಥಿಗಣ್ಯರಿಗೂ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ನಂತರ ಹೈದರಾಬಾದ್ ಕರ್ನಾಟಕ ಫಾರ್ಮಸಿ ಎಕ್ಸಲೆನ್ಸಿ ಅಕಾಡೆಮಿ ವತಿಯಿಂದ ಡಾಕ್ಟರ್ ಎಂ ಡಿ ಕರ್ವೇಕರ್ ಅವರಿಗೆ ಫಾರ್ಮ ವಿಭೂಷಣ 2017 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತದನಂತರ ಕ್ರೀಡಾಕೂಟದಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. I did not have any clapping when I said dear, dear, dear students. Normally, the dear is called which is very close to our heart. And the dear is normally referred to our very close dear, that is wife. Okay, I called you three times dear, dear, dear students. That means you are more than dear. Friends, indeed I am really very happy to be here in this evening. The Kishore Singh, he has been calling me to this college for a very, very long time. But wherever he keeps up a function, either I have a meeting or I have some other commitment, and all these years I could not make it. This time he was after me only all the time. He used to call at least once in a week or once in 3 days and then find out when I am free. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಭಾಸ್ಕರ್ ಎನ್ ಜೋಶಿ ಮಾತನಾಡಿದರು. ಈ ರಾಜೀವ್ ಗಾಂಧಿ ಮೆಮೋರಿಯಲ್ ಎಜುಕೇಶನ್ ಸೊಸೈಟಿಯ ಫಾರ್ಮಸಿ ಕಾಲೇಜಿನಲ್ಲಿ ಈ ಫಂಕ್ಷನ್ ಅನ್ನು ಹಮ್ಮಿಕೊಂಡು ಇದರಲ್ಲಿ ಡಾಕ್ಟರ್ ಎಂ ಡಿ ಕರ್ವೇಕರ್ ಇವರಿಗೆ ಒಂದು ಸನ್ಮಾನ ಮಾಡಿರೋದು ಮತ್ತು ಅವರಿಗೆ ಪದವಿಯನ್ನು ಇಲ್ಲಿ ಕೊಟ್ಟಿರೋದು ಒಂದು ಸಂತೋಷದ ಸಂಗತಿ. ಅವರಿಗೆ ನನ್ನ ತುಂಬ ಅಭಿನಂದನೆ.
ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಈ ಕಾಲೇಜಿನ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ಕುಮಾರಿ ಸಂಪದ ಅವರೊಬ್ಬರಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇಂಥ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿ ಮತ್ತು ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿರುವಂಥ ವಿದ್ಯಾರ್ಥಿ ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ ಅಂದರೆ ಆ ಕಾಲೇಜಿನ ಒಂದು ಇದು ಗೊತ್ತಾಗ್ಬಿಡುತ್ತೆ. ಐ ಕಾಂಗ್ರ್ಯಾಚುಲೇಟ್ ಸಂಪದ. ಆಮೇಲೆ ಇದು ಒಂದು ಮಾದರಿ ಇದೆ ಎಲ್ಲ ನಿಮ್ಮ ಉಳಿದ ಸ್ಟೂಡೆಂಟ್ಗಳಿಗೆ. ಏನಪ್ಪಾ ಅಂತಂದರೆ ಅವರದ್ದು ಅದೊಂದು ಮಾದರಿ. ಅದೇ ಥರ ನೀವು ಶ್ರದ್ಧೆಯಿಂದ ಸ್ಟಡಿ ಮಾಡಿದರೆ ಈ ಥರ ನಾವು ಅಚೀವ್ ಮಾಡಬಹುದು. ಯಾವಾಗಲೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಅದೇ ರೀತಿ ಆರ್ಎಂಇ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಸಿ ಕಿಶೋರ್ ಸಿಂಗ್ ಸಹ ಮಾತನಾಡಿದರು. ಡೆಫಿನೆಟ್ಲಿ ವಿತ್ ಇನ್ 3 ಮಂತ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಲಿಫ್ಟ್ ಅಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಫಾಲ್ ಇನ್ ಹೆಲ್ತ್ ಸಿಟಿ. ಇಟ್ ಇಸ್ ಫಾರ್ಚುನೇಟ್ ಎನಫ್ ದಟ್ ವಿ ಹ್ಯಾವ್ ಆನ್ ಎಮ್ಎಲ್ಎ ಪರ್ಸನಾಲಿಟಿ ಓವರ್ ಹಿಯರ್ ಟುನೈಟ್ ಹು ಹ್ಯಾಸ್ ಹೈಲೈಟೆಡ್ ಅಬೌಟ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂಡ್ the opportunities to the students of BPharm and PharmD in the profession, in the industry, and we have highlighted about the Serum Institute of India, which is one of the biggest company which is producing serums and saving the life in India as well as abroad with their production in different serums that we are manufacturing. So there are plenty of opportunities which have been highlighted by sir. Do not worry about the future of ಈ ಸಮಾರಂಭದಲ್ಲಿ ಅಶೋಕ್ ಪಲ್ಪಾನಿ, ಸಿದ್ದಣ್ಣ ದುರ್ಗಾ, ಶಿವಲಾಲ್ ಸಿಂಗ್ ವೇದಿಕೆ ಮೇಲಿದ್ದರು. ಈ ವೇಳೆ ಆರ್ಎಂಇಎಸ್ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸಂಪದಾ ಚಿತಾಪುರ್ಕರ್ ಅವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ಡಾಕ್ಟರ್ ಎನ್ ಧರಂ ಸಿಂಗ್ ಸಭಾಂಗಣದಲ್ಲಿ ಆರ್ಎಂಇಎಸ್ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸಂಪದಾ ಹರಿಪ್ರಸನ್ನ ಚಿತಾಪುರ್ಕರ್ ಅವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಬಂದಿರುವ ನಿಮಿತ್ತ ಅವರಿಗಾಗಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಭಾರತ್ ಫಾರ್ಮಸಿ ಮಂಡಳಿಯ ಕಾರ್ಯಕಾರಿ ಸದಸ್ಯರಾದ ಡಾಕ್ಟರ್ ಎಂಡಿ ಕರ್ವೇಕರ್ ಅವರು ಕುಮಾರಿ ಸಂಪದಾ ಅವರಿಗೆ ಅವರ ಪೋಷಕರಾದ ಹರಿಪ್ರಸನ್ನ ಹಾಗೂ ಸುರೇಖಾ ದಂಪತಿಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಸನ್ಮಾನಿಸಿದರು. ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ದಿಸ್ ಆನರ್ ಈಸ್ ಬಿಕಾಸ್ ಆಫ್ ಮೈ ರೆಸ್ಪೆಕ್ಟೆಡ್ ಟೀಚರ್ಸ್ ದೇರ್ ಗೈಡೆನ್ಸ್ ಅಂಡ್ ಬಿಕಾಸ್ ಆಫ್ ಹೂಮ್ ದಿಸ್ ಆನರ್ ಇಸ್ ಪಾಸಿಬಲ್ ಟುಡೇ. ದೇ ಹ್ಯಾವ್ ಇನ್ವಾಲ್ವ್ ಮೀ ಇನ್ ದ ಎಕ್ಸ್ಪೆರಿಮೆಂಟೇಷನ್ ಪ್ರೊಸೀಜರ್ಸ್ ನಾಟ್ ಓನ್ಲಿ ಕ್ಲಾಸಸ್ ಅಂಡ್ ಪ್ರಾಕ್ಟಿಕಲ್ಸ್. ಡಾಕ್ಟರ್ ಉಪೇಂದ್ರ ಕುಲಕರ್ಣಿ ಸರ್, ಡಾಕ್ಟರ್ ವಿರಾಜ್ ಸರ್, and I would like to thank all my PG lecturers to make this possible.
and I was fortunate to get guided by Dr. Upendra Kulkarni sir. It was my father who first sent me to sir during initial days of B Pharma. After that, he took my responsibility, he channelized my potentials and polished my abilities. He is the one who has guided me to present papers in national and international journals, and I am fortunate for getting his guidance, attention, faith, encouragement and immense support. I have the confidence is always there for me and it means a lot to me. Then I would like to give advice to my juniors to get as much knowledge as possible from lecturers, because we have knowledgeable faculty from whom we can extract knowledge and learn how to apply that knowledge. So I would wish all my juniors best of luck, and I would thank all the faculty members of RMU College, management members and governing body members and all the dignitaries for this honor. Thank you. ಈ ಸಂದರ್ಭದಲ್ಲಿ ಆರ್ಎಂಇಎಸ್ ಫಾರ್ಮಸಿ ಕಾಲೇಜಿನ ಅಧ್ಯಕ್ಷರಾದ ಕಿಶೋರ್ ಸಿಂಗ್, ಡಾಕ್ಟರ್ ಭಾಸ್ಕರ್ ಎನ್ ಜೋಶಿ, ಅಶೋಕ್ ಮಾಲ್ಪಾನಿ, ಸಿದ್ದಣ್ಣ ದುರ್ಗಾದ್ ಹಾಗೂ ಶಿವರಾಜ್ ಸಿಂಗ್ ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದರು. ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ದೇಶದ ನಾನಾ ರಾಜ್ಯಗಳಿಂದ ಆಗಮಿಸಿರುವ ವಿವಿಧ ನಮೂನೆಯ ವಸ್ತುಗಳು ಜನರನ್ನ ಆಕರ್ಷಿಸುತ್ತಿವೆ. ರಾಶಿ ರಾಶಿಯಾಗಿ ಇಡಲಾದ ಶೇವಾ ಮತ್ತು ಚೂಡ, ಸಾಲಾಗಿ ಜೋಡಿಸಲಾಗಿರುವ ನಾನಾ ವಿಧದ ಸಿಹಿ ತಿಂಡಿಗಳು, ಹಲವಾರು ತರಹದ ಕುಂಕುಮ ಮತ್ತು ಅರಿಶಿನದ ರಾಶಿಗಳು, ಅತ್ಯಾಕರ್ಷವಾಗಿರುವ ಮನಮೋಹಕವಾದ ಬಳೆಗಳ ಸಾಲು, ಮನಸೂರೆಗೊಳ್ಳುತ್ತಿರುವ ಡಿಸೈನರ್ ವ್ಯಾನಿಟಿ ಬ್ಯಾಗ್ಗಳು, ಆಧುನಿಕ ತಂತ್ರಜ್ಞಾನದ ಬಣ್ಣ ಬಣ್ಣದ ಕೈಗಡಿಯಾರಗಳು, ನೋಡಿದ ತಕ್ಷಣ ಕೈಗೆತ್ತಿಕೊಳ್ಳಬೇಕೆನಿಸುವ ಚಹಾ ಕಪ್ಗಳು, ನೈಸರ್ಗಿಕವಾಗಿ ತಾಜಾತನದ ಅನುಭವ ನೀಡುತ್ತಿರುವ ಕೃತಕ ಹೂಗಳು, ಮಕ್ಕಳ ಗಮನ ಸೆಳೆಯುತ್ತಿರುವ ಸ್ಕೂಲ್ ಬ್ಯಾಗ್ಗಳು, ಹೌದು ಈ ಎಲ್ಲವನ್ನು ನೀವು ಕಾಣಬಹುದು ಕಲಬುರಗಿ ಮಹಾನಗರದ ಗ್ರಾಮದೇವ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರರ ಜಾತ್ರೆಯಲ್ಲಿ. ನಮ್ಮ ಹೆಸರು ಬಾಳು ರೀ. ಶರಣ ಬಸವೇಶ್ವರ ಜಾತ್ರಾದಾಗ 34 ವರ್ಷದಿಂದ ಜಾತ್ರೆ ಸ್ಟಾಲ್ ಆಗ್ತಿದ್ದೇವೆ ರೀ. ಶರಣ ಬಸವೇಶ್ವರ ಕರ್ಪಾಲೆಯಿಂದ ನಮ್ಮ ಭಕ್ತರು ನಮ್ಮಲ್ಲಿ ದುಕಾನ್ದಾಗ ಬಂದು ಪ್ರಾಳದು ಒಯ್ತಾರೆ ರೀ. ಮತ್ತು ಈ ಶರಣ ಬಸವೇಶ್ವರ ಸೇವಾ ಮಾಡಲಿಕ್ಕೆ ನಾವು ಇದು ಚಲೋ ಕಾಣಿಸ್ತದೆ ರೀ ನಮಗೆ ಅಂಗಡಿ. ಹಾಂ, ನೀವು ಪ್ರಾಳ ಅದ ರೀ? ಮಿಠಾಯಿ ದುಕಾನ್, ಅಳ್ಳ, ಪುಟಾಣಿ, ಬೆಂಡ, ಬತಾಸಿ, ಖಾರ, ಲಡ್ಡು, ಜಿಲೇಬಿ, ಮೈಸೂರು ಪಾಕ್, ಪೇಡ, ಬಾಲುಶಾಹಿ ಇವೆಲ್ಲ ಮಾರಾಟ ಮಾಡ್ತಿದ್ರು. ಭಕ್ತರು ಬಂದು ನಮ್ಮಲ್ಲಿ ಚಲೋ ವ್ಯಾಪಾರ ಮಾಡ್ತಾರೆ ರೀ. ನಮಗೆ ಭೀ ಉಲ್ಲಾಸ ಬರ್ತದೆ ರೀ ಜಾತ್ರಾದಾಗ ಅಂಗಡಿ ಹಾಕ್ಲಕ್ಕ. ನಮಗೆ ಶರಣ ಬಸವೇಶ್ವರ ಸೇವಾ ಮಾಡಬೇಕು ಭೀ ಅನ್ನಿಸ್ತದೆ ರೀ. ಒಂದು 15 ದಿವಸ ಇಲ್ಲಿ ಮುಖಾಮ್ ಮಾಡಿದ್ರೆ ನಮಗೆ ಚಲೋ ಅನುಕೂಲ ಆಗ್ತದೆ ರೀ. ದೇವ್ರ ದರ್ಶನದಿಂದ ನಮಗೆ ಆಶೀರ್ವಾದ ಚಲೋ ಸಿಗ್ತದೆ ರೀ. ಈ ವ್ಯಾಪಾರ ಭೀ ಸರಿಯಾಗಿ ಆಗ್ತದೆ ರೀ. ಆ ಜಾತ್ರೆಗೆ ವ್ಯಾಪಾರ ಆಗಿಲ್ಲ ಅಂದರೆ ಈ ಜಾತ್ರೆಗೆ ಸರಿಯಾಗಿ ವ್ಯಾಪಾರ ಆಗ್ತದೆ. ಮಾರ್ಚ್ 17ರ ಶುಕ್ರವಾರದಂದು ಪ್ರಾರಂಭವಾಗಿರುವ ಈ ಜಾತ್ರಾ ಮಹೋತ್ಸವ ಮಾರ್ಚ್ 29ರ ಯುಗಾದಿ ಹಬ್ಬದವರೆಗೂ ನಡೆಯಲಿದ್ದು, ದೆಹಲಿ ಸೇರಿದಂತೆ ದೇಶದ ನಾನಾ ರಾಜ್ಯಗಳಿಂದ ಕಳೆದ ಸುಮಾರು 15, 25, 35 ಮತ್ತು 45 ವರ್ಷಗಳಿಂದಲೂ ಸತತವಾಗಿ ಆಗಮಿಸಿರುವ ಮಾರಾಟಗಾರರು ಇಲ್ಲಿ ಮಾರಾಟದಲ್ಲಿ ತೊಡಗಿದ್ದಾರೆ. ಹಲೋ, ಮೇರಾ ನಾಮ ನದೀಮ್ ಹೈ, ದಿಲ್ಲಿಗೆ ರಹನೆ ವಾಲೆ.
15-16 साल से आ रहे हैं जत्रा करने, 15-16 साल से बराबर, इस साल थोड़ा कम है, बाकी सब आइटम है, कोफ्ता सेट, डिनर सेट, लेमन सेट, हर आइटम है, हर आइटम मिलता। गिराकी कम है इस साल, इस साल के गिराकी नहीं है कुछ भी। लास्ट ईयर वाले तो 15 हमारे पास सब मिलता, कोफ्ता सेट, लेमन सेट, टी सेट, डिनर सेट, हर आइटम मिलता। नहीं रेट कम है, शोरूम से चीप रेट है, बहुत चीप रेट है। शोरूम में 250 का मिलता, लेमन सेट हम 150 का देते। ಪ್ರತಿ ವರ್ಷ ನಾವು ಜಾತ್ರೆಯಲ್ಲಿ ಹಾಕ್ತೀವಿ ಸರ, ನಾವು ಪ್ರಾಪರ್ ಇಲ್ಲಿ ಗುಲ್ಬರ್ಗದವರು, ಪ್ರತಿ ವರ್ಷ ಜಾತ್ರೆಯಲ್ಲಿ ಹಾಕ್ತೀವಿ, ಒಳ್ಳೆಯ ಕಾರೋಬಾರ ಆಗ್ತಾವೆ ಸರ, ಗ್ಯಾರಂಟೆಡ್ ಮಾಲ್ ಸಿಗ್ತಾವೆ, ಒರಿಜಿನಲ್ ಮಾಲ್ ಸಿಗ್ತಾವೆ, ಬ್ರ್ಯಾಂಡೆಡ್ ಮಾಲ್ ಸಿಗ್ತಾವೆ, ಬ್ಯಾಗ್ ಸಿಗ್ತಾವೆ ಸರ್ ನಮ್ಮಲ್ಲಿ, ಆಲ್ ವೆರೈಟೀಸ್ ಬ್ಯಾಗ್ ಸರ, ಸ್ಕೂಲ್ ಬ್ಯಾಗ್, ಲಗೇಜ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಆಫೀಸ್ ಬ್ಯಾಗ್, ಲೇಡೀಸ್ ಪರ್ಸ್ ಎಲ್ಲ ಥರ, ಟ್ರಾಲಿ ಬ್ಯಾಗ್ ಎಲ್ಲ ಥರ ಬ್ಯಾಗ್ ಸಿಗ್ತಾವೆ ಸರ, ಬ್ಯಾಗಿನಲ್ಲಿ ಆಲ್ ವೆರೈಟೀಸ್ ಸಿಗ್ತಾವೆ ಸರ್ ನಮ್ಮಲ್ಲಿ. ಮತ್ತು ನೋಡಿರಿ, ಈ ವರ್ಷ ಭೀ ಚೆನ್ನಾಗಿದೆ ಸರ್ ಕಾರೋಬಾರ, ಸ್ವಲ್ಪ ಲೇಟಾಗಿ ನಮ್ಮದು ಇದು ಆಯ್ತು ಸರ್, ದುಕಾನ್ ಚಾಲು ಆಯ್ತಾ, 17 ತಾರೀಕು ಆಗೋದು 19 ತಾರೀಕು ಚಾಲು ಮಾಡಿವ್ ಸರ್, ಮತ್ತೆ ನಮ್ಮ ಕಾರೋಬಾರ ಚೆನ್ನಾಗಿದೆ ಸರ್. ಹಾಗಾದ್ರೆ ನೀವು ಈ ಅಪ್ಪನ ಜಾತ್ರೆಗೆ ಭೇಟಿ ನೀಡಿದ್ದೀರಾ ತಾನೆ? ಇಲ್ಲ ಅಂದ್ರೆ ಇಂದೇ ಹೋಗಿ ಎಂಜಾಯ್ ಮಾಡಿ. ಸುರೇಶ್ ಚಿನ್ಗುಂಡಿ ಜೊತೆ ಅಂಬುಜಾ ಎನ್ ಮಣಿಖೇಡ್ಕರ್, ಸುದ್ದಿ ಸಮಯ, ಕಲಬುರಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.